ಜನಾರ್ದನ್ ರೆಡ್ಡಿ ಅವರು ಒಬ್ಬ ಜುಜುಪಿ ರಾಜಕಾರಣಿ. ನೀವು ಎಷ್ಟು ವರ್ಷ ಜೈಲಿಗೆ ಹೋಗಿ ಬಂದಿದ್ದೀರಿ ಅಂತ ಜಗತ್ತೇ ನೋಡಿದೆ. ನಿಮ್ಮ ಅಟ್ಟಹಾಸ ಮುರಿದಿದ್ದು ಬಳ್ಳಾರಿ ಜಿಲ್ಲೆಯ ಮಹಾಜನತೆಯನ್ನ ಭಯಮುಕ್ತಗೊಳಿಸಿದ್ದು ಇದೇ ಸಿದ್ದರಾಮಯ್ಯ ಅನ್ನೋದನ್ನ ಮರಿಬೇಡಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ FBಯಲ್ಲಿ ಪೋಸ್ಟ್ ಹಾಕಿದ್ದಾರೆ. ಸಂಡೂರಿನ ಪ್ರಚಾರದ ಆಕಾರದಲ್ಲಿ ರೆಡ್ಡಿ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ಅವರು ನಡೆಸಿದ್ದಾರೆ. ರೆಡ್ಡಿಯವರೇ, ಕರ್ನಾಟಕ ರಾಜ್ಯ ರಾಜಕಾರಣಕ್ಕೆ ನನ್ನ ಕೊಡುಗೆ ಏನು, ಬಳ್ಳಾರಿಗೆ ನಿಮ್ಮ ಕೊಡುಗೆ ಏನು? ನೀವೇನು ಬಳ್ಳಾರಿ ಯಜಮಾನ್ರ? ಮತ ಹಾಕುವ ಬಳ್ಳಾರಿ ಜನ, ಸಂಡೂರಿನ ಜನ ನಮ್ಮ ಯಜಮಾನ್ರು, ನೆನಪಿರಲಿ. ನಾನು ಗಂಗಾವತಿಗೆ ಪ್ರಚಾರಕ್ಕೆ ಹೋಗೋಕೆ ಆಗಲಿಲ್ಲ, ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಸರಿಯಾಗಿ ಪ್ರಚಾರ ಮಾಡಲಿಲ್ಲ, ಹಾಗಾಗಿ ನೀವು ಗೆದ್ರಿ. ನಿಮ್ಮ ಈ ಗೆಲುವು ಶಾಶ್ವತ ಅಲ್ಲ, ಯಾರ ಗೆಲುವು ಶಾಶ್ವತ ಅಲ್ಲ ನೆನಪಿರಲಿ. ನನ್ನ ಬಗ್ಗೆ ಏಕವಚನದಲ್ಲಿ ಮಾತಾಡುವ ಯೋಗ್ಯತೆ ನಿಮಗಿಲ್ಲ ಅಂತ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಬಳ್ಳಾರಿಯಲ್ಲಿ ಪ್ರಜಾಪ್ರಭುತ್ವ ಇರಬಾರ್ದ? ಇದು ಸಿದ್ದರಾಮಯ್ಯ ಅವರು ಕೊಟ್ಟಂತ ಅವರ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದಂಥ ಮಾತುಗಳು. ಬಳ್ಳಾರಿಯಲ್ಲಿ ಪ್ರಜಾಪ್ರಭುತ್ವ ಇರಬಾರ್ದ? ನಮ್ಮ ಸರ್ಕಾರ ಇದೆ, ಯಡಿಯೂರಪ್ಪ ಅವರು ನೀವು ಮಾತಾಡ್ತಿಲ್ವಾ? ನಿಮ್ಮ ಸರ್ಕಾರ ಇದ್ದಾಗ ನನಗೆ ಬಳ್ಳಾರಿಯಲ್ಲಿ ಮಾತಾಡೋಕ್ಕೆ ಜಾಗ ಕೊಟ್ಟಿರಲಿಲ್ಲ. ನನಗೆ ಕುಡಿಯೋದಕ್ಕೆ ನೀರು ಕೇಳಿದ್ರು, ಜನ ನೀರು ಕೊಡೋಕ್ಕೂ ಭಯ ಪಡ್ತಾ ಇದ್ರು. ನಮ್ಮ ಯಜಮಾನರಾದ ಬಳ್ಳಾರಿ ಜನರನ್ನ ಇಷ್ಟು ಭಯದಲ್ಲಿ ಇಟ್ಟಿದ್ರಲ್ಲ, ಈಗ ಯಾವ ಮುಖ ಹೊತ್ಕೊಂಡು ಇದೇ ಜನರ ಬಳಿ ಮತ ಕೇಳೋಕ್ಕೆ ಬಂದಿದ್ದೀರಿ? ನಾಚಿಕೆ ಆಗೋದಿಲ್ಲ ನಿಮಗೆ ಅಂತ ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕುಡುಕಿದ್ದಾರೆ. ಒಂದು ರೀತಿಯಲ್ಲಿ ಇದು ಜನಾರ್ದನ್ ರೆಡ್ಡಿ ಅವರಿಗೂ ಟೀಕೆ ಆಗಿರಬೇಕು, BJPಗೂ ಟೀಕೆ ಆಗಿರಬೇಕು. ಮತ್ತು ಸಿದ್ದರಾಮಯ್ಯ ಅವರು ಈ ಹಿಂದೆ ಏನು ಬೆಂಗಳೂರಿನಿಂದ ಬಳ್ಳಾರಿಯವರೆಗೆ ಪಾದಯಾತ್ರೆ ಮಾಡಿದ್ರು, ಅದೊಂದು ರೀತಿ ಟರ್ನಿಂಗ್ ಪಾಯಿಂಟ್. BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವರು ವಿಧಾನಸಭೆಯಲ್ಲಿ ಕಲಾಪ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರಿಗೆ ಸವಾಲು ಹಾಕಿದ್ರೆ ನೀವು ಬಳ್ಳಾರಿಗೆ ಬರೀ ನೋಡ್ಕೋತೀವಿ ಅಂತೇಳಿ, ಆಗ ವಿಧಾನಸಭೆಯಲ್ಲಿಯೇ ಸಿದ್ದರಾಮಯ್ಯ ಅವರು ತೊಡೆ ತಟ್ಟಿದ್ರು, ಬಳ್ಳಾರಿಗೆ ಬರ್ತೇನೆ ನಾನು ಅಂತೇಳಿ, ಈ ಕ್ಷಣಕ್ಕೆ ಬರ್ತೇನೆ ಅಂತೇಳಿ ಅಲ್ಲಿಂದನೇ ಅವರು ಪಾದಯಾತ್ರೆ ಹೊರಟರು. ಒಂದು ಮೂರ್ನಾಲ್ಕು ದಿನ ಗ್ಯಾಪ್ ತಗೊಂಡು ಬೆಂಗಳೂರಿನಿಂದ ಬಳ್ಳಾರಿಯವರೆಗೆ ಪಾದಯಾತ್ರೆಯಲ್ಲಿ ಹೋದರು ಸಿದ್ದರಾಮಯ್ಯ. ಇಡೀ ಕಾಂಗ್ರೆಸ್ಗೆ ಬಲವನ್ನು ತಂದುಕೊಟ್ಟಿದ್ದು ಮತ್ತು ಕಾಂಗ್ರೆಸ್ಗೆ ಶಕ್ತಿಯನ್ನು ಕೊಟ್ಟಿದ್ದು ಆ ಪಾದಯಾತ್ರೆ. ಜೊತೆಗೆ ಅವತ್ತು ಏನು ಯಡಿಯೂರಪ್ಪನವರ ಸರ್ಕಾರ ಇತ್ತು, BJP ಸರ್ಕಾರ ಇತ್ತು, ಅದರ ಡೌನ್ಫಾಲ್ ಸಹ ಶುರುವಾಗಿದ್ದು ಆ ಪಾದಯಾತ್ರೆಯಿಂದಲೇ. ಅದಾದ ನಂತರ ಗಣಿ ಹಗರಣ, ಲೋಕಾಯುಕ್ತ ತನಿಖೆ ಆಯಿತು, ಜನಾರ್ದನ್ ರೆಡ್ಡಿ ಅರೆಸ್ಟ್ ಆದರು, ಯಡಿಯೂರಪ್ಪನವರು ಸಹ ಜೈಲಿಗೆ ಹೋಗಬೇಕಾದಂಥ ಪರಿಸ್ಥಿತಿ ಬಂತು. ಈಗ ಮತ್ತೆ ಜನಾರ್ದನ್ ರೆಡ್ಡಿ ಅವರು BJPಗೆ ಬಂದಿದ್ದಾರೆ, ಅದನ್ನು ಟೀಕೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಯಾವ ಮುಖ ಇಟ್ಕೊಂಡು ನೀವು ಜನರ ಬಳಿ ಮತವನ್ನು ಕೇಳ್ತಾ ಇದ್ದೀರಿ? ಬಳ್ಳಾರಿ ಜನರಿಗೆ ನೀವು ಕೊಟ್ಟಂತ ಆ ಭಯದ ವಾತಾವರಣದಲ್ಲಿ ಇಟ್ಟಿದ್ರಲ್ಲ, ಭಯದಲ್ಲಿ ಇಟ್ಟಿದ್ರಲ್ಲ, ಅದನ್ನ ಜನ ಮರ್ತಿದ್ದೀರಿ ಅಂತ ಅನ್ಕೊಂಡಿದ್ದೀರಾ ಅನ್ನುವ ಧ್ವನಿಯಲ್ಲಿ ಸಿದ್ದರಾಮಯ್ಯ ಅವರು ಜನಾರ್ದನ್ ರೆಡ್ಡಿ ಅವರ ವಿರುದ್ಧ, BJP ವಿರುದ್ಧ, ಯಡಿಯೂರಪ್ಪನವರ ವಿರುದ್ಧ, BJP ನಾಯಕರ ವಿರುದ್ಧ ವಾಗ್ದಾಳಿಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಅವರು ಸಂಡೂರಿನಲ್ಲಿ ಏನು ಪ್ರಚಾರವನ್ನು ಮಾಡ್ತಾ ಇದ್ದಾರೆ, ಆ ಪ್ರಚಾರ ಸಭೆಯ ವೇದಿಕೆಯನ್ನ ಈ ಟೀಕೆಗೆ ಬಳಸ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು.